नानु नोड़ताने इदे निम्गे अदेष्टु चेन्नागि बोधने माडिद्लु अवळु लक्ष्मण्ण हाळु माडिदाग आगल्वा अत्ते ई मनेयल्लि एने निर्धार इद्रुनु मावुंदे अल्वा अदन्न नालक दिनदिंद बंदिरो हुडुगि मुरिताळे अंद्रे सिंधु लक्ष्मण मद्वे आगि ओंदु तिंगळु आग्ता बंतु अनु अप्पन कार्यगळेल्ल मुगीतु इदर मध्यदल्लि अवर शोभन बगे ना योचने इवत बेळके पुरोहित हत्र मतदे इवत वे नक्षत्र पवित्र बेग बेग एम टाइम आयतु अते मुहूर्त एष्ट गंटे अंत पुरोहित गंटे हन्नोंद गंटे टाइम चेन्नागिदे लक्ष्मण मनेले अथवा याकदे ऐनू इल्ल अश्विनी हिंदिन सल ऐन अंत नम्बेला गे फस्टने दिन लक्ष्मण मने बिट्टु ओडोगिद्द अदे कारण इत्तल्वा अश्विनी एल्लदक्कू कारण इद्दे इरुत्ते अदक्केनंते ईगलू ओंदल्ल ओंदु कारण सिक्के सिगुत्ते ई सल अद यारिगे एनागुत्तो एनो यारिगू एनु आगदे इरलि अंत आ देवर हत्र केळ्कोळ्ळोण अत्ते हीगे हेळ्तीनि अंत बेजारु माड्कोबेडि मोदले लक्ष्मण गे अनुन कंड्रे प्रीति अत्ते अवत्तोंदिन नानु हेज्जे ओरगोगिद्वि आवाग लक्ष्मण चिक्कप्पन जोते ओंद आंटी नोड्दे अंत हेज्जे हेळ्तिद्लल्ल हेज्जे एनु अम्म अल्लाड चिक्कप्प यारू अल्ल ई अनुने यादो कारण के अवरिब्रु मद्वे आगलिल्ल ईगंतू अवळि मने सोसे अंत आगोयतल्ल आद्रू प्रीति प्रीतिने अल्वा अत्ते पवित्र प्रीतिनु इल्ल मण्णु इल्ल नीन स्वल्प सुम्मने इर्तिया सुम्मने एनेनु अंतकोबेड ಆದರೂ ಹುಷಾರಾಗಿರಬೇಕು ಅತ್ತೆ ಈಗ ಲಕ್ಷ್ಮಣ್ ಮುಂದೆ ಅನು ಓಡಾಡ್ತಿದ್ರೆ ಅವನಿಗೆ ಹಳೆ ಪ್ರೀತಿ ನೆನಪಾಗಲ್ವಾ ಹಾಗೇನಾದರೂ ನೆನಪಾಗಿ ಲಕ್ಷ್ಮಣ್ಗೆ ಫಸ್ಟ್ ಏಡ್ ಬೇಡ ಅನ್ನಿಸಬಹುದು ಅದಕ್ಕೆ ಒಂದು ಉಪಾಯ ಇದೆ ಅತ್ತೆ ಲಕ್ಷ್ಮಣ್ ಮುಂದೆ ಅನುನ ಸುಳಿದಿರೋ ಹಾಗೆ ನೋಡ್ಕೋಬೇಕು ನೀವೆಲ್ಲ ಹೀಗೆ ಮಾತಾಡ್ತಾ ಇದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ ಅದೇನ್ ಮಾಡ್ತಿರೋ ಮಾಡಿ ಹೌದಕ್ಕೆ ನೀವೇನು ಮಾತಾಡೋದಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಅನು ನೀನಾ ಕಿಲ್ಲಿಗೆ ಬಂದೆ ಏನಿಲ್ಲ ನಿಮಗೆಲ್ಲ ಸಹಾಯ ಮಾಡೋಣ ಅಂತ ಬಂದೆ ಅನು ಇಲ್ಲಿ ಕೆಲಸ ಮಾಡೋದಕ್ಕೆ ಸಾಕರ್ ಜನ ಇದೀವಿ ನಿನ್ನ ಅವಶ್ಯಕತೆ ಇಲ್ಲ ಹೋಗಮ್ಮ ಹೋಗಿ ಸಿಂಧುನ ರೆಡಿ ಮಾಡು ಇಲ್ಲ ಅದು अय्यो हेळिद्नल्ल होगम्म होगि बेग सिंधुन रेडी माडु इदनेल्ल नावु नोड्कोतीवि होगम्म एन अत्ते मुख नोड्तीया नानु हेळिद्रे आगल्वा होगु अत्ते अत्ते जीवन इंत दिन वे सल बरकाश कल्कोबार अवकाश अल्ल
ಅವಸಾನ ನನ್ನ ಅವಸಾನನ ನೀನು ಇಷ್ಟಪಡ್ತೀಯಾ ಹಾಗೆಲ್ಲ ಮಾತಾಡಬೇಡಿ ಈ ಮನೆ ವಾತಾವರಣ ನಿಮ್ಮಿಬ್ಬರ ಖುಷಿ ಮೇಲೆ ನಿಂತಿದೆ ನೀವು ನಕ್ರೆ ಮನೆ ನಗುತ್ತೆ ನೀವು ಮೌನವಾಗಿದ್ರೆ ಮನೆನೇ ಕೊರಗುತ್ತೆ ಒಬ್ಬರಿಗೊಂದು ಯೋಚನೆಗಳು ಚಿಂತೆಗಳು ಎಲ್ಲ ಶುರುವಾಗುತ್ತೆ ಬೇರೆವರಿಗೋಸ್ಕರ ಬಲಿ ಆಗ್ತಾನೆ ಬಂದಿದ್ದೀನಿ ಒಬ್ಬ ಮನುಷ್ಯ ಎಷ್ಟು ಸಲ ಕತ್ತಿಗೆ ಕತ್ತಕೊಡೋದು ಸಾಧ್ಯ ಹೇಳು ಲಕ್ಕಿ ಪ್ಲೀಸ್ ಮನಸ್ ಹಾಳು ಮಾಡ್ಕೋಬೇಡಿ ಕೆಟ್ಟದನ್ನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗ್ಲೋದಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ರಿಲ್ಯಾಕ್ಸ್ ಮಾಡಕ್ಕೆ ಅಂತ ಕೂತ್ಕೊಂಡ್ರು ಸಾಕು ಕೆಟ್ಟ ಕನಸುಗಳೇ ಬೀಳುತ್ತೆ ಸ್ವಲ್ಪ ಓಪನ್ ಆಗಿ ಯೋಚನೆ ಮಾಡಿ ಆಗಬಾರದೇನೋ ಆಗ್ತಿಲ್ಲ ನಡೆಯಬಾರದೇನೋ ನಡೆಯುತ್ತಿಲ್ಲ ಪ್ರಪಂಚದ ಬಾಗಿಲು ತೆಗೆದಾಗ ಯಾವ ದೃಷ್ಟಿಯಲ್ಲಿ ನೋಡ್ತೀವೋ ಹಾಗೆ ಕಾಣುತ್ತೆ ನನಗೆ ಹೇಗೆಗೆ ನೋಡಕ್ಕೆ ಇಷ್ಟ ಇಲ್ಲ ಪ್ರಪಂಚದ ಬಾಗಿಲು ತೆಗೆದಾಗ ಅಲ್ಲಿ ನಾನು ಇಷ್ಟಪಟ್ಟಿರೋರನ್ನ ನೋಡಬೇಕು ಅಲ್ಲಿ ನಾನು ಇಷ್ಟಪಟ್ಟಿದ್ದು ನಡೆಯಬೇಕು ಲಕ್ಷ್ಮಣ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಮದುವೆ ದಿನನೇ ಈ ಶುಭ ಕಾರ್ಯ ನಡೆಯೋದು ನನ್ನಿಂದ ಮುಂದೆ ಹೋಯ್ತು ಅವ ತಪ್ಪನ್ನ ವಿಚಾರನ ನಾನು ನಿಮಗೆ ಹೇಳಲೇಬಾರದಿತ್ತು ಆದರೆ ಈ ಸಲ ನನ್ನಿಂದ ತೊಂದರೆ ಆಗಲ್ಲ ಇವತ್ತು ಸಿಂಧುನ ನಾನೇ ಮನಸಾರೆ ಅಲಂಕಾರ ಮಾಡ್ತೀನಿ ಇಬ್ರು ಪ್ರೀತಿಯಿಂದ ಸಂತೋಷದಿಂದ ಇರಿ ಅವಳ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ಅವತ್ತು ನಿನ್ನಿಂದ ಆಗಿತ್ತು ತಪ್ಪಿಗೆ ಇವತ್ತು ಅಲಂಕಾರದ ಪ್ರಾಯಶ್ಚಿತ ಪಾಪ ಪರಿಹಾರ ಅಂತ ಅವಳನ್ನ ಸಿಂಗಾರ ಮಾಡಿ ನನ್ನತ್ರ ಕಳಿಸ್ತಾ ಇದೀಯಾ ನೀವು ಸಿಂಧು ಗಂಡ ಕರ್ತವ್ಯ ಜವಾಬ್ದಾರಿ ಎರಡನ್ನು ಹೊರಲೇಬೇಕು ಮೊದಲು ರೆಡಿ ಆಗಿ ಕೇಳಬೇಕು ಅಲಂಕಾರ ಮಾಡಿದ್ನಲ್ಲ ಮುಟ್ಟು ಮುಖಾನ ಮೊದಲು ನೋಡಬೇಕಾಗಿರೋದು ಲಕ್ಕಿ ನಿನ್ನ ಗಂಡ ಗೊತ್ತಾಯ್ತಾ ಇವತ್ತು ನಿನ್ನ ಗಂಡ ನಿನ್ನನ್ನು ನೋಡೋ ನೋಟನೇ ಬೇರೆ ಥರ ಇರುತ್ತೆ ಅದಕ್ಕೆ ನಿನ್ನ ದೃಷ್ಟಿ ಚುಕ್ಕಿ ನಗೋದು ಹೀಗಲ್ಲ ಈ ನಗು ನೋಡಿ ಆ ಚಂದ್ರನೂ ಅಳಕ್ಕೆ ಶುರು ಮಾಡಬೇಕು ಯಾಕೆ ಗೊತ್ತಾ ನನ್ಗಿಂತ ಒಬ್ಳು ಸುಂದರಿ ಇದ್ದಾಳಲ್ಲ ಅಂತ ಹಾಗೆ ಇನ್ನೊಂದು ಮಾತು ಹಿಂದಿನ ಸಲ ನಿನ್ ಫಸ್ಟ್ ನೈಟ್ಗೆ ನಾನ್ ಅಡ್ಡ ಬಂದಾಗಾಯ್ತು ಆದ್ರೆ ಈ ಸಲ ಯಾವ ದಿನೂ ಆಗ್ಬಾರ್ದು ಆಗಲ್ಲ ನಾನಿದ್ದೀನಿ ಯಾವುದೇ ತರ ತೊಂದರೆ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ ಸರಿನಾ ಈ ಹೂವಿನ ಸ್ಮೆಲ್ಗೆ ನಿನ್ ಗಂಡ ನಿನ್ನ ಇಲ್ಲಿಗೆ ಹುಡ್ಕೊಂಡು ಬಂದ್ರು ಬರ್ಬೋದು ಈಗ ರೆಡಿಯಾಗು ಸಿಂಧು ಜೊತೆ ಮದುವೆ ಆಗಿದೆ ಅಂದ ಮಾತ್ರಕ್ಕೆ
ಅನು ಜೊತೆಗಿನ ಹಳೆ ನೆನಪುಗಳು ಬಿಟ್ಟು ಹೋಗಲ್ಲ, ಮನಸ್ಸು ಸಿಂಧು ಜೊತೆ ಸೇರೋಕೆ ಬಿಟ್ಟ ಇಲ್ಲ. ಇದ್ರ ಮಧ್ಯೆ ಮೊದಲು ರಾತ್ರಿ ಅನ್ನೋ ಸಡಗರ ಬೇಕಾ? ಅನು ಈ ಮನೆಯಲ್ಲಿದ್ದಾಳೆ, ಅವಳೆ ಬಾಯಿ ಬಿಟ್ಟು ನಮ್ಮಿಬ್ಬರನ್ನ ಹಾರೈಸೋ ಮಾತಾಡ್ತಾಳೆ. ಆದರೆ ಅವಳ ಮನಸ್ಸಲ್ಲಿ ಏನಿದೆ, ಎಷ್ಟು ನೋವಿದೆ ಅವಳಿಗಷ್ಟೇ ಅರ್ಥ ಆಗ್ಬೇಕಲ್ವ? ಒಳ್ಳೇದಾಗ್ಲಿ ಲಕ್ಷ್ಮಣ. ದೊಡ್ಡಪ್ಪ, ನೀವೇನಾದರೂ ಒಂದು ನೆಪ ಮಾಡಿ ನನ್ನ ಬಚಾವ್ ಮಾಡ್ತೀರಾ? ಇವತ್ತು ನನ್ನ ಮೊದಲನೇ ರಾತ್ರಿ ವ್ಯವಸ್ಥೆ ಮಾಡಿದಾರಂತೆ. ನಿನ್ನನ್ನು ನಾನು ಅರ್ಥ ಮಾಡ್ಕೋತೀನಿ, ಆದರೆ ಇದನ್ನು ನೀನು ಮೀರೋ ಹಾಗಿಲ್ಲ. ಬಲವಂತವಾಗಿ ನನ್ನ ಒಂದು ಹುಡುಗಿ ಜೊತೆ ಇರು ಅಂತ ಹೇಳ್ತಾ ಇದ್ದೀರಾ, ಅದೆಷ್ಟು ಕಷ್ಟ ಗೊತ್ತಾ ನಿಮಗೆ? ನನ್ನ ತಮ್ಮ ಹೇಳ್ದಾಗೆ ನಾನು ಸೋಮಾರಿ ನಿಜ, ಆದ್ರೆ ನಾನು ಯಾವತ್ತೂ ಹಾದಿ ತಪ್ಪದವನಲ್ಲ. ನಿನ್ನನ್ನು ಅರ್ಥ ಮಾಡ್ಕೋತೀನಿ ಲಕ್ಷ್ಮಣ. ಹಿಂದಿನ ಕತೆ ಏನೇ ಇದ್ರೂ ಹೆಂಡತಿಗೆ ನ್ಯಾಯ ಸಲ್ಲಿಸ್ಬೇಕಾದ್ದು ಗಂಡನ ಕರ್ತವ್ಯ. ಮನು ಈ ಮನೆಗೆ ಬರದೇ ಇದ್ದಿದ್ರೆ ನಿನ್ನ ಸೋದರತ್ತೆ ಮಗಳು ಅಂತ ಗೊತ್ತಾಗದೇ ಇದ್ದಿದ್ರೆ ನೀನು ಎಂಥ ಇಕ್ಕಟ್ಟು ಎದುರಾಗ್ತಾ ಇರಲಿಲ್ಲ. ಯಾರೋ ಮಾಡಿದ ತಪ್ಪುಗಳನ್ನ ಮತ್ತೆ ಮರ್ತೇ ಬಿಟ್ಟಿದ್ದಕ್ಕೆ ನಿನಗೆ ಶಿಕ್ಷೆ ಅನುಭವಿಸು. ಅನು ವಿಚಾರದಲ್ಲಿ ವಿಷಕಂಠ ಆಗು. ಸಿಂಧು ಪಾಲಿಗೆ ಅವಳಿಷ್ಟದ ಗಂಡನಾಗು, ಬೇರೆ ಆಯ್ಕೆ ಇಲ್ಲ ನಿನಗೆ. ಆಯ್ತು ದೊಡ್ಡಪ್ಪ, ನಾನು ನೀವು ಹೇಳ್ದಾಗೆ ಕೇಳ್ತೀನಿ. ಆದರೆ ಮೊದಲು ಅನುಗ ಅವಳು ಗಂಡ ಸಿಗಬೇಕು, ಅವಳ ಖುಷಿ ಅವಳು ದಕ್ಕಬೇಕು, ಆಮೇಲೆ ನನ್ನ ಖುಷಿ ಸರದಿ. ಹೇಗಾದ್ರೂ ಮಾಡಿ, ಹೀಗೆ ಆಗೋಗಿ ನೀವು ಮಾಡಿ, ಹೋಗಿ ಮನೆಯವರೆಲ್ಲರನ್ನು ಒಪ್ಪಿಸಿ. ನನ್ನ ಮನೆಯವರೆಲ್ಲ ಖುಷಿಯಾಗಿರ್ಬೇಕು ತಾನೇ, ನಾನು ರೆಡಿ. ಆದ್ರೆ ನಂದು ಒಂದು ಕಂಡೀಷನ್ ಇದೆ ಅಂತ ಹೇಳಿ, ಅವ್ರನ್ನ ಒಪ್ಪಿಸಿ. ಶಭಾಷ್ ಮಗನೆ, ಅಂತೂ ನನ್ನ ಕುತ್ತಿಗೆಗೆ ತಂದುಬಿಟ್ಟೆ. ಆಯ್ತು, ಮನೆಯವರೆಲ್ಲರನ್ನೂ ಒಪ್ಪಿಸ್ತೀನಿ. ಮೊದಲು ಅವನು ಖುಷಿ, ಆ ನಂತರ ನಿನ್ನ ಖುಷಿ ಸರದಿ ಅಂತ ಎಲ್ಲರ ಹತ್ರ ಮಾತಾಡ್ತೀನಿ. ಜಾನಕಿ ಒಬ್ಬನನ್ನ ಬಿಟ್ಟು ನಿನ್ನ ಕಂಡೀಷನ್ಗೆ ನೀನು ಅವನನ್ನು ಒಪ್ಪಿಸ್ತೀಯ? ಕೆಲವೊಂದು ವಿಚಾರದಲ್ಲಿ ನಿನ್ನಷ್ಟೇ ಅಸಹನೆ ಸಿಟ್ಟಿದೆ ಅವನ ಮೇಲೆ ನನಗೆ. ಆದರೆ ಅವನು ನನ್ನ ಒಡಹುಟ್ಟಿದ ತಮ್ಮ, ಅಣ್ಣನಾಗಿ ಅವನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇನ್ನೊಬ್ಬರಿಗೆ ನೋವು ಕೊಡುವಷ್ಟು ಅಹಂ ಒಂದನ್ನು ಬಿಟ್ಟರೆ ತುಂಬ ಒಳ್ಳೆ ಮನಸ್ಸು ಅವನು. ನೀನಂದರೆ ಅವನಿಗೆ ಪ್ರಾಣ. ಮನೆಯಲ್ಲಿರೋ ಅಷ್ಟೂ ಜನರ ಮೇಲಿನ ಪ್ರೀತಿಯನ್ನು ಸೇರಿಸಿದ್ರು ನಿನ್ನ ಒಬ್ಬನ ಮೇಲಿನ ಪ್ರೀತಿ ಇದೆಯಲ್ಲ ಅದಕ್ಕೆ ಸಮಾನ ಅಲ್ಲ. ದೊಡ್ಡಪ್ಪ, ಇವತ್ತು ರಾತ್ರಿ ಸತ್ತೋಗ್ಲ ನಾನು. ಯುದ್ಧ ಭೂಮಿಯಲ್ಲಿ ನೀನು ಈ ಪ್ರಶ್ನೆ ಕೇಳಿದ್ರೆ ಕೃಷ್ಣನಾಗಿ ಬೋಧನೆ ಮಾಡ್ತಿದ್ದೆ. ಇದು ಗಂಡ ಹೆಂಡತಿ ಸಂಬಂಧದ ವಿಚಾರ, ಬೋಧನೆ ಮಾಡುವಷ್ಟು ಗಟ್ಟಿತನ ನನ್ನಲ್ಲಿ ಉಳ್ಕೊಂಡಿಲ್ಲ. ನಾನೇನೇ ಹೇಳಿದ್ರು ಆ ಇಬ್ಬರು ಹೆಣ್ಣುಮಕ್ಕಳಲ್ಲಿ ಒಬ್ಬಳಿಗೆ ದುಷ್ಟನಾಗ್ತೀನಿ. ನನಗಳೋದಕ್ಕೂ ಕಷ್ಟ ಆಗುವಷ್ಟು ವಯಸ್ಸು ಆಗಿದೆ ಲಕ್ಷ್ಮಣ. ದೇವರಿಚ್ಛೆ ಹೇಗಿದೆಯೋ ಹಾಗೆ ನಡೀಲಿ. ದೊಡ್ಡಪ್ಪ, ನಿಮ್ಮ ಮಾತಲ್ಲಿ ಜಾರ್ಕೊಳ್ಳೋ ತಂತ್ರಗಳಿಗೆ ಎದ್ದು ಕಾಣ್ತಾ ಇದ್ದಾವೆ. ಕೆಲವೊಮ್ಮೆ ನನ್ನ ಅನ್ನೋ ಬಗ್ಗೆ ಅಗತ್ಯಕ್ಕಿಂತ ಜಾಸ್ತಿ ವಿಚಾರಿಸ್ಕೊಳ್ತೀರಿ, ಕೆಲವೊಮ್ಮೆ ಹತಾಶೆಯಿರೋರು ನಡ್ಕೋತೀರಿ. ನನ್ನ ಪರಿಸ್ಥಿತಿಯಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಿದ್ರಿ ಅದನ್ನಾದ್ರೂ ಹೇಳಿ, ನನ್ನ ನಿರ್ಧಾರಕ್ಕೋಸ್ಕರ. ಪ್ಲೀಸ್ ದೊಡ್ಡಪ್ಪ, ನೀವಿದ್ರಿಂದ ಜಾರ್ಕೋಬೇಡಿ.
ಯಾವುದೋ ಕಾರಣಕ್ಕೆ ನಿಂತು ಹೋದ ಕಾರ್ಯ ಮತ್ತಿವತ್ತು ನಡೀತಾ ಇದೆ, ಅದಕ್ಕೆ ಯಾಕೆ ಇಷ್ಟೊಂದು ಗೊಂದಲ? ನೀವಾಗ ಹೇಳಿದ್ರಲ್ಲ ದೇವರಿಚ್ಛ ಅಂತ, ಅವತ್ತು ನಮ್ಮ ಮಧ್ಯೆ ಮೊದಲನೇ ರಾತ್ರಿ ನಡೀಲಿಲ್ಲ, ಅದು ದೇವರಿಚ್ಛ ಆಗಿತ್ತು. ಇವತ್ತು ನನ್ನ ಸಿಂಧು ಮಧ್ಯೆ ಮೊದಲನೇ ರಾತ್ರಿ ನಡೀಬಾರ್ದು, ಇದು ದೇವರಿಚ್ಛ ಆಗ್ಬೇಕು. ಎರಡು ದೇಹಗಳು ಮಂಚದಲ್ಲಿ ಮಲಗೋದಕ್ಕೂ ಅಪ್ಪು ನೋಡ್ರ ಆಗ್ಬಾರ್ದು. ದೊಡ್ಡಪ್ಪ ಮಂಚ ಸಿಂಗರ್ ಆಗಿದೆ ಅಂತ ಮನ್ಸಿಗೆ ವೇಷ ತೋರ್ಸಕ್ಕಾಗತ್ತ? ಮದುವೆಗೆ ಮುಂಚೆ ಈ ಗಟ್ಟಿತನ ಎಲ್ಲಿ ಹೋಗಿತ್ತು ನಿನಗೆ? ಅವತ್ತು ಅಪ್ಪನ ಮುಂದೆ ಹೇಳಿದಿದ್ರೆ ಅವನು ಒಬ್ಬನಿಗೆ ಬೇಸರ ಆಗ್ತಾ ಇತ್ತು. ಇವತ್ತು ಇಬ್ಬರು ಹೆಣ್ಮಕ್ಳಿಗೆ ನೋವು ಕೊಟ್ಟ ಪಾಕಿಸ್ತಾನದಲ್ಲಿ ನೀನು ನಿಲ್ತಾ ಇರಲಿಲ್ಲ. ಸರಿಯಾದ ಮಾತು ಬಳಸಿದ್ರಿ ದೊಡ್ಡಪ್ಪ. ಪಾಕಿಸ್ತಾನ, ನಾನು ಸಿಂಧು ಇವತ್ತು ಒಂದಾದ್ರೆ ನಾನು ಪಾಕಿಸ್ತಾನದಲ್ಲೇ ನಿಲ್ಲೋದು. ಆ ಪಟ್ಟ ನನಗೆ ಬೇಕಿಲ್ಲ ದೊಡ್ಡಪ್ಪ. ಪ್ಲೀಸ್ ಲಕ್ಕಿ, ಯುದ್ಧ ಕಾಲದಲ್ಲಿ ಶಸ್ತ್ರ ತ್ಯಜಿಸಿದ ಯೋಧನ ಹಾಗೆ ಕಾಣ್ತಿದ್ದೀರಿ. ಏನಾಯ್ತು ಮಾವ? ಲಕ್ಕಿ ಯಾಕೋ ಸ್ವಲ್ಪ ಗರಂ ಆದಾಗಿದ್ದ? ಎಷ್ಟೊತ್ತಾಯ್ತು ಗೊತ್ತಾ ನಾನು ಅವ್ರಿಗೆ ಹೋಗಿ ರೆಡಿ ಆಗಿ ಅಂತ ಹೇಳಿ? ಪಾಪ ಸಿಂಧು ಕಾಯ್ತಿರ್ತಾಳೆ. ಲಕ್ಕಿಗಿಂತ 100 ಪಟ್ಟು ಹಿಂಸೆಯಲ್ಲಿ ನೀವಿದ್ದೀರಿ. ಯಾರ ಹತ್ರನೂ ಹೇಳ್ಕೊಳಕಾಗದ ನೋವು. ಲಕ್ಕಿ ಮಾತಿಗಾದ್ರೆ ಕೇಳೋ ಕಿವಿಗಳಿದೆ, ನಮಗೆ ಮಾತಿಗೆ ಅವಕಾಶ ಇಲ್ಲ. ಸಿಂಧುಗೆ ನಾನೇ ಹೂ ಮುಡಿಸಿ ಸಿಂಗಾರ ಮಾಡಿ ಬಂದಿದ್ದೀನಿ. ಸಿಂಧು ಲಕ್ಕಿ ಇವತ್ತು ಒಂದಾಗ್ತಾ ಇದ್ರೆ ನೀವೆಲ್ರಿಗೂ ಉತ್ತರ ಕೊಡೋ ಪರಿಸ್ಥಿತಿ ಬಂದರೂ ಬರ್ಬೋದು. ಅದು ನನಗೆ ಇಷ್ಟ ಇಲ್ಲ ಮಾವ. ಶಾಸ್ತ್ರದ ಪ್ರಕಾರ ನಡೆದಿರೋ ನನ್ನ ಮದುವೆ ಇವತ್ತು ಈ ಶಾಸ್ತ್ರದ ಮೂಲಕ ಮಾಸಿ ಹೋಗ್ಲಿ. ದೇವರು ಮತ್ತೆ ನನಗೆ ಕೊಟ್ಟ ಈ ಮನೆ ಎಲ್ಲರ ಮನಸ್ಸನ್ನ ಉಳಿಸ್ಕೋತೀನಿ. ಆದರೆ ಯಾವತ್ತೂ ಸತ್ಯ ಆಚೆ ಬರದೇ ಇರಲಿ ಅಂತ ಪ್ರತಿದಿನ ದೇವ್ರ ಕೈ ಮುಗಿಯೋದನ್ನ ನೀವು ಮರಿಬೇಡಿ. ಅದಕ್ಕೂ ಉತ್ತರ ಕೊಡ್ಬೇಕಾಗತ್ತೆ. ಎಲ್ರಿಗೂ ಏನ್ ಹೇಳಿ? ಇರೋ ಸತ್ಯ ಹೇಳೋ ಹಾಗಿಲ್ವಲ್ಲ. ಗಂಡನ ಹುಡುಕಾಟದ ದಿನಗಳು ಮುಂದುವರಿತಾ ಇರ್ಲಿ ಮಾವ. ಲಕ್ಷ್ಮಣ್ ಇಸ್ ರೆಡಿ. ನೋಡಿ ಮೈ ಮೇಲೆ ಬಿಳಿ ಬಟ್ಟೆ ಹಾಕೊಂಡಿದ್ದೀನಿ. ಅದೇನ್ ಮಾತದು ಬಿಳಿ ಬಟ್ಟೆ ಹಾಕೊಂಡಿರೋದು ಅಂತ? ನೋಡಿ ಮಾವ ಹೆಂಗ್ ಮಾತಾಡ್ತಾರೆ ಅಂತ. ಬಿಳಿ ಡ್ರೆಸ್ ಹಾಕೊಂಡಿದ್ದೀನಿ ಅಂತ ಹೇಳ್ಬಾರ್ದಾ? ಲಕ್ಕಿ ಪ್ಲೀಸ್ ಗೋ ಮೇಲೆ ವೇಟಿಂಗ್. ಎಸ್ ಅನ್ನು.